ವಿಜಯಪುರದಲ್ಲಿ ಡೋಣಿ ನದಿ ಪ್ರವಾಹದ ಅಬ್ಬರ ಕಂಡುಬರ್ತಾ ಇದೆ. ತೋನಸ್ಯಾಳದಲ್ಲಿ ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿದೆ. ತೋನಸ್ಯಾಳ ಗ್ರಾಮದ ಡೋಣಿ ಪ್ರವಾಹದ ಸಾಕ್ಷಾತ್ ದರ್ಶನ ನಿಮಗೆ ಮಾಡಿಸ್ತೀನಿ. ಪ್ರವಾಹದ ನೀರಿನಲ್ಲಿ ಅಪಾರ ಪ್ರಮಾಣದ ಬೆಳೆ ಕೊಚ್ಚಿ ಹೋಗಿದೆ. ತೋನಸ್ಯಾಳ ಗ್ರಾಮದಲ್ಲಿ 3000 ಎಕರೆ ಜಮೀನು ಜಲಾವೃತವಾಗಿತ್ತು. ಈರುಳ್ಳಿ, ಸೂರ್ಯಕಾಂತಿ, ಗೋವಿನ ಜೋಳ, ತೊಗರಿ ಜಲಾಹುತಿಯಾಗಿದೆ. ಜಮೀನುಗಳಲ್ಲಿ ನೀರು ನಿಂತಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕಷ್ಟಪಟ್ಟು ಬೆಳೆದ ಎಲ್ಲ ಬೆಳೆಗಳು ನಾಶವಾಗಿ ಹೋಗಿವೆ. ವಿಜಯಪುರದಲ್ಲಿ ಡೋಣಿ ನದಿ ಪ್ರವಾಹದ ಅಬ್ಬರ ಈ ರೀತಿ ಕಂಡುಬರ್ತಾ ಇದೆ. ತೋನಸ್ಯಾಳ ಗ್ರಾಮದ ದೃಶ್ಯ ಇದು. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 3000 ಎಕರೆ ಜಮೀನು ಜಲಾವೃತ ಆಗಿದೆ. ಈರುಳ್ಳಿ ಬೆಳೆದಿದ್ರು, ಸೂರ್ಯಕಾಂತಿ, ಗೋವಿನ ಜೋಳ, ತೊಗರಿ ಎಲ್ಲವೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಸತತವಾಗಿ ಮಳೆ ಸುರಿದಿದೆ. ಇದರ ಪರಿಣಾಮವಾಗಿ ಡೋಣಿ ನದಿ ಉಕ್ಕಿ ಹರಿಯೋದಕ್ಕೆ ಶುರು ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ತೊನ್ನಶಾಳ ಗ್ರಾಮದಲ್ಲಿ 3000 ಕ್ಕೂ ಅಧಿಕ ಎಕರೆಯಷ್ಟು ಜಮೀನು ಏನಂತಂದ್ರೆ ಇಲ್ಲಿ ಜಲಾಹುತಿಯಾಗಿರುವಂತದ್ದು. ಅದರಲ್ಲೂ ಕೂಡ ಇಲ್ಲಿನ ರೈತರು ಬೆಳೆದಂತ ಅಪಾರ ಪ್ರಮಾಣದ ಬೆಳೆ ಏನಿದೆ ಸಂಪೂರ್ಣವಾಗಿ ನೀರಲ್ಲಿ ನಿಂತಿದೆ. ನಾನು ಕೂಡ ಈಗ ತೊನಶಾಳ ಗ್ರಾಮದ ಒಂದು ಜಮೀನಲ್ಲಿ ಇದೀನಿ. ನೋಡಬಹುದು ನಾವು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವೋ ಅಲ್ಲಿವರೆಗೂ ಕೂಡ ಈಗ ಸಂಪೂರ್ಣವಾಗಿ ಡೋಣಿ ನದಿಯ ಪ್ರವಾಹದ ನೀರು ನಿಂತಿದೆ. ಈ ರೀತಿಯಾಗಿ ಇಲ್ಲಿ ಬೆಳೆದಂತ ಸೂರ್ಯಕಾಂತಿ ಆಗಿರಬಹುದು, ಈರುಳ್ಳಿ ಆಗಿರಬಹುದು, ಉದ್ದ ಆಗಿರಬಹುದು, ಮತ್ತೊಂದು ಕಡೆಗೆ ತೊಗರಿ ಆಗಿರಬಹುದು, ಎಲ್ಲವೂ ಕೂಡ ಏನಂತಂದ್ರೆ ಇಲ್ಲಿ ಜಲಾಹುತಿ ಆಗಿರುವಂತದ್ದು, ಪ್ರವಾಹಕ್ಕೆ ಆಹುತಿಯಾಗಿ ಹೋಗಿರುವಂತದ್ದು. ಈ ಬರೀ ತೊಣಶಾಳ ಗ್ರಾಮದ ವಿಚಾರವನ್ನು ತೆಗೆದುಕೊಂಡ್ರೆ ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ 3000 ಎಕರೆಯಲ್ಲಿ ಈಗಾಗಲೇ ನೀರು ನಿಂತಿದೆ. ಈ ರೀತಿಯಾಗಿ ನಾವೇನು ನೋಡ್ತಾ ಇದ್ದೀವಿ, ಇಡೀ ಬೆಳೆಯ ಎಲ್ಲವೂ ಕೂಡ ಬೆಳೆ ಕೂಡ ಕಾಣ್ತಾ ಇಲ್ಲ, ಆ ರೀತಿಯಾಗಿ ಮುಳುಗೋಗಿದೆ. ಇನ್ನೊಂದು ಕಡೆಗೆ ರೈತರು ಕೂಡ ಸಾಕಷ್ಟು ಇಲ್ಲಿ ಪರದಾಡ್ತಾ ಇದ್ದಾರೆ. ಆ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ತೊಣಶಾಳ ಗ್ರಾಮ ಅಂತ ಅಷ್ಟೇ ಅಲ್ಲ, ಉತ್ತಾಳ ಆಗಿರಬಹುದು, ದನ್ಯಾಳ, ದಾಶಾಳ, ಈ ಭಾಗದಲ್ಲಿ ಡೋಣಿ ಪಾತ್ರದಲ್ಲಿ ಬರ್ತಕ್ಕಂಥ ಬಹುತೇಕ ಗ್ರಾಮಗಳಲ್ಲೂ ಕೂಡ ಇದೇ ರೀತಿಯಾದ ಚಿತ್ರ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಸಾರವಾಡ ಗ್ರಾಮ ಆಗಿರ್ಬೋದು. ಹೀಗೆ ಈಗ ರೈತರೇ ಮಾತ್ರ ಸರಿ ಎಷ್ಟೆಲ್ಲ ಲಾಸ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಎಷ್ಟೆಲ್ಲ ಏನಾಗಿದೆ. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸರ್. ತೊಗರಿ, ಉಳ್ಳಾಗಡ್ಡಿ, ಹತ್ತಿ, ಹೆಸರು, ಸೂರ್ಯಕಾಂತಿ ಎಲ್ಲ ಹಾಳಾಗಿದೆ ಸರ್. ನಮಗೆ ಪ್ರವಾಹ ಇದು ಮತ್ತೆ ಮತ್ತೆ ಹಂಗೆ ವರ್ಷ ಬರ್ತಾ ಇದೆ. ಅದೇನು ಇದು ಒಂದು ವರ್ಷ ಬಂದ್ಬಿಡ್ತೈತಿ ಅನ್ನಂಗಿಲ್ಲ. ಇದು ಎಲ್ಲ ಭೂಮಿ ಹಾಳಾಗಿಬಿಟ್ಟಿದೆ ಸರ್. ನಿಮ್ದು ಏನೇನಿತ್ತು? ಈಗ ಉಳ್ಳಿಗಡ್ಡಿ ಸರ್, ತೊಗರಿ, ಹೆಸರು ಮತ್ತು ಮೆಕ್ಕೆಜೋಳ ಎಲ್ಲ ಮುಳುಗಿದೆ ಸರ್. ಅದು ಹಾಳಾಗಿ ಹಿಂಗೆ ಬಿದ್ದುಬಿಟ್ಟಿದೆ ಸರ್ ನೆಲಕ್ಕೆ. ಈಗ ಯಾವ್ದು ಕಷ್ಟ ಆಗೈತ್ರಿ? ಎಲ್ಲ ಬಿತ್ತಿ ಎಲ್ಲ ಬೆಳೆದಿದ್ರಿ? ಎಲ್ಲ ಖರ್ಚು ಮಾಡಿದ್ದೇವೆ ಸರ್. ಈಗ ಎಲ್ಲ ಥರ ಖರ್ಚು ಮಾಡ್ಯಾವ್ರಿ, ಅದೇನು ನಮ್ಗೆ ಕೈ ಹತ್ತಲಿಲ್ಲ ರೀ, ಎಲ್ಲ ಹಾಳಾಗಿ ಹೋಗಿದೆ ಸರ್. ನೀವೇನೇನು ಬೆಳೆದಿದ್ರಿ? ಹೌದು ಸರ್, ನಮ್ಗೆ ಮಾತಾಡಕ್ಕೆ ಹೋದಲ್ ರೀ. ಅಲ್ಲ, ನೀವು ಏನೇನು ಬೆಳೆದಿದ್ರಿ? ಉಳ್ಳಿಗಡ್ಡಿ, ಉಳ್ಳಿಗಡ್ಡಿ, ಜೋಳ, ತೊಗರಿ, ಕಡ್ಲಿ, ಸೂರ್ಯಪಾನ್ರಿ. ಎಷ್ಟೆಲ್ಲ ಖರ್ಚು ಮಾಡ್ಕೊಳಿದ್ರಿ ಎಲ್ಲ ಬೆಳಿಲಿಕ್ಕೆ? ಭಾಳ ಯಾಕೆ ಭಾಳ ಮಾಡ್ಯಾವ ಖರ್ಚು ರೀ? ಖರ್ಚು ಮಾಡಿದ ಹಾನಿ ಭಾಳ ಆಗೈತೆ. ನಾವು ನಿಮ್ದು ಎಲ್ಲಿ ಮುಳುಗಿದ್ರಿ ಇಲ್ಲಿ? ಇಲ್ಲೇ ಐತೆ. ಎಷ್ಟು ಎಷ್ಟು ಎಕರೆ? 4 ಎಕರೆ. ಹಾಂ ರೀ, 4 ಎಕರೆ. ಹತ್ತಿ, ಸೂರ್ಯಪಾನ ಎಲ್ಲ ಬಾದಿಗಾವಿ ಎಲ್ಲ ಮುಳುಗಿದ್ದಾರೆ. ಮತ್ತು ಪರಿಹಾರ ಅಂತ ನಮ್ಗೆ ಏನು ಯಾವಾಗ ಕೊಟ್ಟೇ ಇಲ್ಲ. ಪರಿಹಾರ ಕೊಡಿದ್ದಾರೆ ಅಧಿಕಾರಿಗಳು ಬಂದಿದ್ರಿ? ಯಾರು ಬಂದೇ ಇಲ್ಲ ನಮ್ಮಲ್ಲಿ. ಯಾರು ಬಂದ ಕೊಟ್ಟೇ ಇಲ್ಲ, ನಮ್ಗೇನು ಕೊಟ್ಟೇ ಇಲ್ಲ. ನಮ್ಗೆ ಯಾವಾಗ ಹೋಗಿ ಹಿಂಗದ್ದು ಹಾಳಾಗ್ಲಾಯ್ತದೆ. ನಮಗೆ ಏನು ಇಲ್ಲ, ನಮ್ಗೆ ಪರಿಸ್ಥಿತಿ ಕೆಟ್ಟ ಭಾಳ ಆಯ್ತು. ಎಸ್, ನಾವು ಕೂಡ ಕೇಳ್ತಾ ಇದ್ದೀವಿ, ಸಾಕಷ್ಟು ರೈತರ ಪಾಡು ಇದೇ ಆಗಿರುವಂಥದ್ದು. ಕೆಲವ್ರದ್ದು 4 ಎಕರೆ, 5 ಎಕರೆ, ಕೆಲವರು 10 ಎಕರೆ. ಈ ರೀತಿಯಾಗಿ ಪಾಪ ಅವರು ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದಾರೆ. ಆದರೆ ಇಲ್ಲಿ ಡೋಣಿಯ ಅಬ್ಬರಕ್ಕೆ ಈ ರೀತಿಯಾಗಿ ಎಲ್ಲವೂ ಕೂಡ ಸರ್ವನಾಶವಾಗಿ ಹೋಗಿರುವಂಥದ್ದು. ನನ್ನ ಹಿಂದೆ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಬರೀ ಡೋಣಿ ನದಿ ನೀರುತ್ತಿದೆ. ಈ ರೈತರ ಜಮೀನುಗಳಲ್ಲಿ ನದಿಗಳಾಗಿ ಪರಿವರ್ತನೆ ಆಗಿದ್ದಾವೆ, ಕೆರೆಗಳಾಗಿ ಪರಿವರ್ತನೆ ಆಗಿದ್ದಾವೆ. ಈ ರೀತಿಯಾದ ದೃಶ್ಯಾವಳಿಗಳು ನಮಗೆ ತೊಣಸ್ಯಾಳ ಗ್ರಾಮದಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇದೇ ರೀತಿ ಏನಂತಂದರೆ ರೈತರ ಪಾಡು ಇಲ್ಲಿ ಏನಂತಂದರೆ
ಹೈರಾಣ ಆಗಿ ಹೋಗಿರುವಂತದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತ ಬೆಳೆ ಎಲ್ಲವೂ ಕೂಡ ಈ ರೀತಿಯಾಗಿ ಡೋಣಿ ನದಿಯ ಪ್ರವಾಹಕ್ಕೆ ಆಹುತಿಯಾಗಿರುವಂತದ್ದು. ವಿಜಯಪುರದಿಂದ ಕ್ಯಾಮರಾಮನ್ ಲಿಂಗರಾಜ್ ಜೊತೆಗೆ ಷಡಕ್ಷರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.